ನಮಸ್ಕಾರ ವೀಕ್ಷಕರಿಗೆ ಡಿ ವೈ ಪಾಟೀಲ್ ಸ್ಟೇಡಿಯಂ ತೋರಿಸ್ತೀನಿ ಬನ್ನಿ ನಿಮಗೋಸ್ಕರ ಭಾರದ್ವಾಜ್ ಅವರು ನಿಮಗೆ ಆಲೂರು ಸ್ಟೇಡಿಯಂ ತೋರಿಸಿದ್ರು ಆಲೂರು ಸ್ಟೇಡಿಯಂ ಕಟ್ಟಿದ್ದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬಟ್ ಡಿ ವೈ ಪಾಟೀಲ್ ಸ್ಟೇಡಿಯಂ ಕಟ್ಟಿರೋದು ಯಾರು ಅಂತ ಹೇಳಿದ್ರೆ ಅದು ಡಿ ವೈ ಪಾಟೀಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನನ್ನ ಪ್ರಕಾರ ಇಡೀ ಇಂಡಿಯಾಲಿ ಯಾವುದಾದ್ರೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಂಟರ್ನ್ಯಾಷನಲ್ ಲೆವೆಲ್ ಕಟ್ಟಿದೆ ಅಂದರೆ ಅದು ಡಿ ವೈ ಪಾಟೀಲ್ ಮಾತ್ರ ಅಂತ ಹೇಳ್ತೀನಿ ಯಾಕೆ ಅಂತ ಕೇಳ್ತೀರಾ ಬೇರೆ ಎಲ್ಲ ಕಡೆ ಇದೆ ಸ್ಟೇಡಿಯಂಗಳು ಅಲ್ಲಿ ಫಸ್ಟ್ ಕ್ಲಾಸ್ ಮ್ಯಾಚ್ ಆಗೋದು ಬಟ್ ಯಾವುದು ಇಂಟರ್ನ್ಯಾಷನಲ್ ಮ್ಯಾಚ್ ಅಥವಾ ಐ ಪಿ ಎಲ್ ಮ್ಯಾಚ್ ಆಗಿಲ್ಲ ಐ ಪಿ ಎಲ್ ಸ್ಟೇಜ್ ಮಾಡುವಂಥ ತಾಕತ್ ಇರುವಂಥ ಏಕೈಕ ಸ್ಟೇಡಿಯಮ್ಮು ಅದು ಒಂದು ಪ್ರೈವೇಟ್ ಸ್ಟೇಡಿಯಮ್ಮು ಅಂದರೆ ಅದು ಡಿ ವೈ ಪಾಟೀಲ್ ಸ್ಟೇಡಿಯಮ್ಮು ಬನ್ನಿ ಮನ್ಸೂರ್ ಅಲ್ಲಿ ಕಾಣ್ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ ವೀಡಿಯೋ ಮಾಡೋಕ್ಕೆ ನಮ್ಮ ಫಸ್ಟ್ ಫಸ್ಟ್ ಬನ್ನಿ ಮನ್ಸೂರ್ ನೀವು ಬೌಲಿಂಗ್ ತರೋಣ ಏನು ಭಾಳ ಸ್ಲೋ ಆಗ್ಬಿಟ್ರಲ್ಲ ವಯಸ್ಸಾದ ಮೇಲೆ ಬರೀ ಸ್ಲೋರ್ ಬಂದ ಮೇಲೆ ನೀವು ಡಿಪೆಂಡ್ ಆಗಿದೆ ಈ ಕಡೆ ನೀವು ಗಮನಿಸಿದ್ರೆ ತೆಂಡೂಲ್ಕರ್ ಮಿಡಲ್ ಸೆಕ್ಸ್ ಗ್ಲೋಬಲ್ ಅಕಾಡೆಮಿ ಅಂತ ಅಂದರೆ ಸಚಿನ್ ತೆಂಡೂಲ್ಕರ್ ಅವರು ಲಾರ್ಡ್ಸ್ ಇದೆಯಲ್ಲ ಲಾರ್ಡ್ಸ್ ಮಿಡಲ್ ಸೆಕ್ಸ್ ಅಕಾಡೆಮಿಗೆ ಬರುತ್ತೆ ಅವ್ರ ಜೊತೆ ಸೇರಿಕೊಂಡು ಇಲ್ಲಿ ಕೋಚಿಂಗ್ ಕ್ಯಾಂಪ್ ಮಾಡಿರೋದು 200ಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ ಮಾಹಿತಿ ಇದೆ ಬಟ್ ನಾವಿಲ್ಲಿ ಒಳಗಡೆ ಹೋಗಲ್ಲ ಸದ್ಯಕ್ಕೆ ಸ್ಟೇಡಿಯಂ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಯಾರೋ ನೋಡಿ ಯಂಗ್ಸ್ಟರ್ ಒಬ್ಬ ಬರ್ತಾನೆ ಸಚಿನ್ ತೆಂಡೂಲ್ಕರ್ ಅವ್ರ ಕ್ಯಾಂಪಿಂದ ಸಚಿನ್ ಬರ್ತಾರಾ ಇಲ್ಲಿ ಅಂತ ನಾನು ಕೇಳಬೇಡಿ ಅವಾಗ ಅವಾಗ ಬರ್ತಾರೆ ಮೋಸ್ಟ್ಲಿ ಅಟ್ ದ ಸೇಮ್ ಟೈಮ್ ಇಲ್ಲಿ ಕ್ವಾಲಿಟಿ ಕೋಚಸ್ನ ಹಾಕಿದ್ದಾರೆ ಸಕಾಲಾಗಿರೋ ಸ್ವಿಮ್ಮಿಂಗ್ ಪೂಲ್ ಇದೆ ಬೊಂಬ ಪ್ರಾಕ್ಟೀಸ್ ವಿಕೆಟ್ ಇದೆ ಅಂತ ಕೇಳ್ಪಟ್ಟಿದ್ವಿ ಬಟ್ ನೋಡಿಲ್ಲ ಬಟ್ ಈಗ ಮೈನ್ ಸ್ಟೇಡಿಯಂ ಬೀಳೆ ಪಡಿ ಎಂತ ಆಗ್ತಾ ಇಲ್ಲ ನಾವು ಯಾಕೆ ಸಮಯ ಹೆಂಗೈತೆ ಅಂತ ಇದು ನೇರೂಲ್ ಅಂತ ನವಿ ಮುಂಬೈಯಲ್ಲಿ ಇರುವಂಥ ಸ್ಟೇಡಿಯಮ್ಮು ಮುಂಬೈ ಮೈನ್ ಸಿಟಿಯಿಂದ ಏನಿಲ್ಲ ಅಂದರೂ 40 ಕಿಲೋಮೀಟರ್ ದೂರ ಇದೆ ಹಾಂ ಇಲ್ಲಿ ಕೆಳಗಡೆ ಬನ್ನಿ ಮನ್ಸೂರ್ ಇಲ್ಲಿ ಡೈನಿಂಗ್ ಏರಿಯಾ ಪ್ಲೇಯರ್ಸ್ ಎಲ್ಲರಿಗೂ ತಿಂಡಿ ಊಟ ಸೌಲಭ್ಯಗಳು ಇಲ್ಲೇ ಇರುತ್ತೆ ಇವ್ರದ್ದು ಹಾಸ್ಪಿಟಾಲಿಟಿ ಕೋರ್ಸ್ ಇದೆ ಸೊ ಎಲ್ಲ ಹಾಸ್ಪಿಟಾಲಿಟಿ ಸ್ಟೂಡೆಂಟ್ಗಳೆಲ್ಲ ಇಲ್ಲಿ ವಾಲಂಟಿಯರ್ಸಾಗಿ ವರ್ಕ್ ಮಾಡ್ತಾರೆ ಅವರೇ ಕುಕ್ ಕೂಡ ಮಾಡ್ತಾರೆ ಬೊಂಬಾಟಾಗಿರುವಂಥ ಫುಡ್ಡು ಹೈಜೀನ್ ಮೇಂಟೈನ್ ಮಾಡ್ತಾರೆ ಆಮೇಲೆ ನ್ಯೂಟ್ರಿಷನ್ ಸಖತ್ತಾಗಿ ಬನ್ನಿ ಈಗ ಗ್ರೌಂಡ್ ಲೆವೆಲ್ ನೋಡೋಣ ಫಸ್ಟ್ ಫ್ಲೋರಿಂದ ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ನಾವು ಅವ್ರು ಬಿಡೋ ದಾರಿಲೇ ಬರಬೇಕು ಇದು ಪೆವಿಲಿಯನ್ ಸೈಟ್ ನೀವು ನೋಡ್ತಾ ಇರೋದು ಇಲ್ಲೇ ನಿಮಗೆ ಹೈ ಪ್ರೈಸ್ ಟ್ಯಾಂಕ್ಸು ಆಮೇಲೆ ವಿ ವಿ ಐ ಪಿಸು ಎಲ್ಲ ಇಲ್ಲೇ ಕೊಟ್ಬೋದು ಏನಿದೆ ಇಷ್ಟು ದೊಡ್ಡದಾಗಿ ಕಪ್ಪು ಇದೆ ಅಂತ ಯೋಚನೆ ಮಾಡ್ತಾ ಇಲ್ಲ ಇದೇ ಸೈಟ್ ಬನ್ನಿ ಈಗ ಎಂಟ್ರ್ ಆಗ್ತಾ ಇದೀವಿ ಗ್ರೌಂಡ್ ಎಸ್ ಎಲ್ ಸಿ ಮ್ಯಾಕ್ ಹೆಂಗಿದೆ ಎಂಟ್ರ್ ಆಗಿದೆ ಗ್ರೌಂಡು ಔಟ್ ಸ್ಟ್ಯಾಂಡಿಂಗ್ ಸ್ಟೇಡಿಯಂ ಇದು ಮಾತ್ರ ಕಾರ್ಪೆಟ್ ಥರ ಇರೋವಂಥ ಅನಿಸ್ತಿದ್ದು ಹಾಂ ಅನ್ಬಿಲೀವಬಲ್ ಸ್ಟೇಡಿಯಂ ಇದು ಈ ಕಡೆ ತೋರಿಸಿ ಬ್ಯಾಕ್ ಡ್ರೆಸ್ಸಿಂಗ್ ರೂಮು ಇದು ಹೋಮ್ ಟೀಮ್ದು ಇದ್ರ ಪಕ್ಕದಲ್ಲೇ ವಿಸಿಟಿಂಗ್ ಟೀಮ್ಸ್ ಇದೆ ಅದೇ ಡ್ರೆಸ್ಸಿಂಗ್ ರೂಮ್ ಅಂತ ಇಲ್ಲಿ ಡಗೌಟು ಇಲ್ಲೇ ಡ್ರೆಸ್ಸಿಂಗ್ ರೂಮ್ ಪಕ್ಕದ ಇರೋ ಕ್ವಾಲಿಟಿ ತೋರಿಸಿ ಮ್ಯಾಕ್ ಈ ಕಡೆ ಸ್ಟ್ಯಾಂಡ್ಸ್ ಎಲ್ಲ ಅವ್ರಿಗೆ ನೋಡ್ಬೋದು ಯಾವ್ಯಾವ ಟೀಮ್ ಮಾಡ್ತಾ ಇದ್ದಾರೆ ಈ ಟೂರ್ನಮೆಂಟ್ ಅಂತ ಲಾಕಿ ಆಗೋಣ ಆ ಲಿಸ್ಟಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ಕೂಡ ಕಾಣುತ್ತೆ ನೋಡಿ ಟಾಪ್ ಟೈಯರಲ್ಲಿ ಅಲ್ಲಿ ಸೆಂಟ್ರಲ್ ರೈಲ್ವೆ ಮತ್ತು ಡಿ ವೈ ಪಾಟೀಲ್ ಎ ನಡುವೆ ಇರುವಂಥ ಕೆನರಾ ಬ್ಯಾಂಕು ಇವತ್ತು ಕೆನರಾ ಬ್ಯಾಂಕ್ ಆಡ್ತಾ ಇರೋದು ಬಿ ಪಿ ಸಿ ಎಲ್ 11 ಗಂಟೆಗೆ ಮ್ಯಾಚ್ ಸ್ಟಾರ್ಟು ನಾವು 9:30 9:45 ಬಂದ್ಬಿಟ್ಟಿದ್ವಿ ಯಾಕಂದರೆ ಚೆನ್ನಾಗಿರುತ್ತೆ ಕಂಡೀಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಡ್ಯೂ ಡ್ಯೂ ಇರುತ್ತಾ ನೋಡಿಕೊಂಡು ಯೋಚನೆ ಮಾಡಿ ಬಂದಿರೋದು ಹೋಮ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ 17 ಡಿ ವೈ ಪಾಟೀಲ್ ಟೂರ್ನಮೆಂಟ್ ನಡೀತಾ ಇರೋದು ಒನ್ ಆಫ್ ದಿ ಬೆಸ್ಟ್ ಇದು ಐ ಪಿ ಎಲ್ ಆದಮೇಲೆ ಆ ಲೆವೆಲಲ್ಲಿ ಇಂಡಿಯಾಲಿ ಯಾವ್ದಾದ್ರು ಒಂದು ಟೂರ್ನಮೆಂಟ್ ಆಗುತ್ತೆ ಅಂದರೆ ಅದು ಡಿ ವೈ ಪಾಟೀಲ್ ಟೂರ್ನಮೆಂಟ್ ಸೊ ಸ್ಟೇಡಿಯಂ ದರ್ಶನ ಮಾಡ್ತೀನಿ ಈಗ ಟಾಟಾ ಬಾಬಾ ಹೇಳೋ ಸಮಯ ಯಾಕಂದರೆ ಮ್ಯಾಚಿಗೆ ರೆಡಿ ಆಗಬೇಕಲ್ಲ ಬಾ ಹೆಂಗಿದೆ ನೋಡಿ ಡ್ರೆಸ್ಸಿಂಗ್ ರೂಮ್ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಸೀಟು ಮೇಲುಗಡೆ ಲಾಕರು ಹೀಗೆ ಬರ್ತಾ ಇದ್ರೆ ಒಳಗಡೆ ಹಾಂ ಬಂದೆ ಬಂದೆ ಒಂದೇ ಒಂದು ಸೆಕೆಂಡ್ ಬಂದೆ ಇಲ್ಲಿ ಕಾಫಿ ಟೀ ಕೌಂಟರು ನೀರಿದೆ ಇವರು ಅಭ್ಯುದಯ ಅಂತ ನಮ್ಮ ಲೋಕಲ್ ಮ್ಯಾನೇಜರ್ ನೋಡಿ ಹಣ್ಣು ಹಂಪು ಬಿಸ್ಕೆಟ್ಟು ಲೆಮನ್ ಜ್ಯೂಸು ಇಲ್ಲಿ ಒಳಗಡೆ ಬಂದರೆ ಮಸಾಜ್ಗೆ ನೋಡಿ ಇಲ್ಲಿ ಫಿಸಿಯೋಥೆರಪಿಗೆ ಮಾಡೋಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿಂದ ಹಿಂದೆ ಹೋದರೆ ವಾಶ್ರೂಮ್ ಇರೋದು ಇವರು
ಕ್ರಿಕೆಟ್ ಆಡಬೇಕು ಅಂದರೆ ಇಂಥ ಗ್ರೌಂಡಿಗೆ ಬರಬೇಕು, ಇಂಥ ಜಾಗಕ್ಕೆ ಬರಬೇಕು. ಅಮೇಝಿಂಗ್ ನೋಡಿ, ಎಂಥ ಒಂದು ಕಾರ್ಪೆಟ್ ಔಟ್ಫೀಲ್ಡ್ ಅಲ್ವಾ. ಹೀಗೆ ಹೋಗ್ತಾ ಹೋಗ್ತಾ ನಾವು ಹೇಳ್ತೀವಲ್ಲ, ಮುಂಬೈಯಲ್ಲಿ ಯಾವಾಗಲೂ ರೆಡ್ ಸಾಯಿಲ್ ವಿಕೆಟ್ ಅಂತ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಟರ್ನು ಬೌನ್ಸು ಇರೋ ಅಂಥ ಒಂದು ಪಿಚ್ಚು ಇದು. ನೀವು ಇಡೀ ಸ್ಕ್ವೇರ್ ಗಮನಿಸ್ಬೋದು, ಫುಲ್ಲು ರೆಡ್ ಸಾಯಿಲ್, ಹಾರ್ಡಾಗಿರೋದೆ ಸಖತ್ತಾಗಿರೋ ಪಿಚ್ಚು ನೋಡಿ. ಗ್ರಾಸ್ ಇದೆ, ಸ್ಪಿನ್ನರ್ ಲೆಂತಲ್ಲಿ ಒಂದು ಸ್ವಲ್ಪ ಡ್ರೈನೆಸ್ ಕಾಣಿಸ್ತಾ ಇದೆ. ಬಟ್ ನಿಜವಾಗ್ಲೂ ಇಷ್ಟು ಕ್ಲೋಸಪ್ಪು ನೀವು ಯಾವುದೇ ಪಿಚ್ಚು ನೋಡಿರಲ್ಲ. ಇವತ್ತು ನೋಡಿ, ನಮಗೆ ಅವಕಾಶ ಸಿಕ್ಕಿದೆ, ನಿಮಗೂ ತೋರಿಸೋಣ ಅಂತ ಆಸೆ ಆಯಿತು. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಬಾಂಬಾಡಾಗಿರೋ ಅಂಥ ಒಂದು ಪಿಚ್ಚು. ಇಲ್ಲೇನಿಲ್ಲ ಅಂದರೂ 120-180 ಈಸಿಯಾಗಿ ಬರುತ್ತೆ. ಇವತ್ತು ನಾವು ಗೆಲ್ಲಲೇಬೇಕು, ಬಿ ಪಿ ಸಿ ಎಲ್ ಮೇಲೆ ಗೆದ್ದರೆ ಕ್ವಾಲಿಫೈ ಆಗ್ತೀವಿ. ಸೋತ್ರೆ ಏನು ಸರ್ ಕತೆ ಅಂತ ಕೇಳ್ತೀರಾ? ಸೋತ್ರ ಒಂದು ಅವಕಾಶ ಇದೆ, ಬಟ್ ಏನು ಸೋತ್ರೂ ನಮಗೆ ಅವಕಾಶ ಇದೆ. ನಾಳೆಗೋಸ್ಕರ ಕಾಯಬೇಕು ನಾವು. ಯಾಕೆ ಅಂತ ಕೇಳ್ತೀರಾ? ಆರ್ ಬಿ ಐ ನಾಳೆ ಡಿ ವೈ ಪಾಟೀಲ್ ಎ ಟಿ ಬಿ ಟೀಮ್ ಮೇಲೆ ಆಡ್ತಾ ಇದ್ದಾರೆ. ಡಿ ವೈ ಪಾಟೀಲ್ ಆರ್ ಬಿ ಐಗೆ ಹೊಡೆದ್ರು ಅಂದರೆ ನಮ್ಮದು ನೆಟ್ ರನ್ ರೇಟ್ ಬೆಟರ್ ಇರೋದ್ರಿಂದ ನಾವು ಕ್ವಾಲಿಫೈ ಆಗ್ತೀವಿ. ಇದು ಕತೆ ನೋಡಿ. ಇಲ್ಲಿ ಗ್ರೌಂಡ್ ಪಕ್ಕದಲ್ಲೇ ಒಂದು ಹೋಟ್ಲಿದೆ, ಕೋಟ್ಯಾರ್ಡ್ ಬೈ ಮ್ಯಾರಿಯಟ್ ಅಂತ. ಇಲ್ಲಿ ಕೇಳಿದ್ವಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದಕ್ಕೋಸ್ಕರ ಇಲ್ಲಿ ಇರೋಕ್ಕಾಗಿಲ್ಲ. ಎದುರುಗಡೆ ನಿಮಗೆ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಹೋಟ್ಲ್ ಕೆಳಗಡೆ, ಅದು ಪ್ರೆಸ್ ಬಾಕ್ಸು. ಪ್ರೆಸ್ ಅವರೆಲ್ಲ ಅಲ್ಲಿ ಕೂತ್ಕೋತಾರೆ. ಇದು ಅಪೋಸಿಟ್ ಎಂಡ್ ಸೈಡ್ ಸ್ಕ್ರೀನ್ ನೀವು ನೋಡ್ತಾ ಇರೋದು. ಏನು ಚೆನ್ನಾಗಿದೆ ಜಾಗ ಇದು. ಇಲ್ಲಿ ಈಗ ಡಬ್ಲ್ಯೂ ಪಿ ಎಲ್ ಇನಾಗರಲ್ ಮ್ಯಾಚು, ಆಮೇಲೆ ಎಲಿಮಿನೇಟರ್ ಪಂದ್ಯ ನಡೆಯುತ್ತೆ ಈ ಮಾರ್ಚಲ್ಲೇ ಶುರುವಾಗ್ತಾ ಇರೋದು. ಡಬ್ಲ್ಯೂ ಪಿ ಎಲ್ ಗೊತ್ತಲ್ಲ ನಿಮಗೆ,